ಹಾಯ್ ನನ್ನ ಪುಟಾಣಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಮಕ್ಕಳೇ, ಮೊನ್ನೆ ನಾನು 1ನೇ ತರಗತಿಯ ಮೊದಲನೇ ಪದ್ಯವಾದಂತಹ ವಂದನೆ ಎನ್ನುವ ಪದ್ಯವನ್ನು ಮಾಡಿದ್ದೆ ಅಲ್ವಾ. ಆ 1ನೇ ಪದ್ಯದಲ್ಲಿ ಗುರುಗಳಿಗೆ, ತಂದೆ ತಾಯಿಗಳಿಗೆ, ವೈದ್ಯರಿಗೆ, ರೈತರಿಗೆ, ಸೈನಿಕರಿಗೆ ನಾವೇನಕ್ಕೆ ವಂದನೆಯನ್ನು ತಿಳಿಸ್ಬೇಕು ಅಂಥೇಳಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ವಾ. ಹಾಗಿದ್ರೆ ಇವತ್ತಿನ ದಿನ ಈ 1ನೇ ಪದ್ಯದ ನೋಟ್ಸನ್ನು ಬರೆಯೋದು ಹೇಗೆ ಅಂಥೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸರಿನಾ ಮಕ್ಕಳೇ, ಬನ್ನಿ ಹಾಗಿದ್ರೆ ಎಲ್ಲರೂ ನೋಟ್ಸನ್ನು ಬರೆಯೋಣ. ನೋಡಿ, ನಿಮ್ಮ ಕ್ಲಾಸ್ ವರ್ಕಲ್ಲಿ ಈ ಪಾಠದ ನೋಟ್ಸನ್ನು ಬರೆಯೋದಕ್ಕಿಂತ ಮುಂಚೆ ನೀವು ದಿನಾಂಕವನ್ನು ಹಾಕಿ ಈ ಒಂದು ಪದ್ಯ ಅಥವಾ ಪಾಠದ ಹೆಸರನ್ನು ಬರೆದು ಈ ಪದ್ಯದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳು ಅಥವಾ ಹೊಸ ಪದಗಳನ್ನು ನೀವು 5 ಬಾರಿ ಬರೆದು ಅಭ್ಯಾಸ ಮಾಡಬೇಕು. ಇಲ್ಲಿ ಕೇಳಿದ ಪದಗಳು ಅಂತ ಇದೆಯಲ್ಲ ನೋಡಿ, ನಾನು ಪದಗಳನ್ನು ಓದ್ತೀನಿ. ಮಾಸ, ಹೊತ್ತು, ಹೆತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯೆ, ನಿತ್ಯ, ದುಡಿ, ರೈತ, ನಾಡು, ನಿತ್ಯ, ಯೋಧ. ಈ ಎಲ್ಲ ಪದಗಳನ್ನು 5 ಬಾರಿ ಬರೆದು ಅಭ್ಯಾಸ ಮಾಡಬೇಕು. ನಂತರ ಪದಗಳ ಅರ್ಥವನ್ನು ಬರೀಬೇಕು. ಮಾಸ, ತಿಂಗಳು, ವಂದನೆ, ನಮಸ್ಕಾರ, ಸಲಹು, ಆರೈಕೆ, ನಿತ್ಯ, ಪ್ರತಿದಿನ. ನಂತರ ನೋಡಿ, ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಆದರೆ ನೀವು ಇದನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀಬೇಕು ಮಕ್ಕಳೇ. ನವಮಾಸ ಹೊತ್ತು ಸಾಕಿದ ತಾಯಿ. ಎರಡನೇ ಪ್ರಶ್ನೆ, ಮೈಮುರಿ ದುಡಿದು ಬೆಳೆಸಿದ ತಂದೆ. ಮೂರನೇ ಪ್ರಶ್ನೆ, ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಗುರು. ನಿತ್ಯದಿ ದುಡಿದು ಅನ್ನವ ನೀಡುವ ಡ್ಯಾಶ್. ಯಾರೇಳಿ ನಿತ್ಯ ದುಡಿದು ನಮ್ಗೆ ಅನ್ನ ನೀಡೋರು? ರೈತ. ರೋಗ ವಾಸಿ ಮಾಡುವ ಡ್ಯಾಶ್, ನಮಗೇನಾದರೂ ಹುಷಾರಿಲ್ಲದಾಗ ಯಾರು ವಾಸಿ ಮಾಡ್ತಾರೆ? ವೈದ್ಯರು ಅಲ್ವಾ. ನಾಡಿನ ರಕ್ಷಣೆ ಮಾಡುವ ಡ್ಯಾಶ್, ನಾಡಿನ ರಕ್ಷಣೆಯನ್ನು ಯಾರು ಮಾಡ್ತಾರೆ? ಯೋಧ. ನಂತರದ ಮೇಲೆ ನೋಡಿ, ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಅಂತ ಹೇಳಿದೆ. ನೀವು ಇದನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀಬೇಕು. ನೋಡಿ, ಮೊದಲು ಹೆಣ್ಣು ಕೊಟ್ಟಿದ್ದಾರೆ, ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಎರಡನೇ ಪ್ರಶ್ನೆ, ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೂರನೇ ಪ್ರಶ್ನೆ, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ನಂತರ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಳಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಂತರ ಪುಟವನ್ನು ತಿರುಗಿಸೋಣ ಮಕ್ಕಳೇ. ನೋಡಿ, ಇಮೇಲ್ನಲ್ಲಿ ಏನು ಕೊಟ್ಟಿದ್ದಾರೆ, ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ. ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಈ ಚಿತ್ರದಲ್ಲಿ ವೈದ್ಯ ಏನು ಮಾಡುತ್ತಿದ್ದಾರೆ, ಡಾಕ್ಟರ್ ಏನು ಮಾಡ್ತಾ ಇದ್ದಾರೆ? ವೈದ್ಯ ರೋಗಿಯನ್ನು ಪರೀಕ್ಷಿಸುತ್ತಿದ್ದಾರೆ, ಅಂದರೆ ಚೆಕ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಇಲ್ಲಿ ಪೇಷಂಟ್ನ ಚೆಕ್ ಮಾಡ್ತಾ ಇದ್ದಾರೆ. ನಂತರದ ಚಿತ್ರ ನೋಡಿ, ಈ ಒಂದು ಚಿತ್ರದಲ್ಲಿ ರೈತರು ಏನು ಮಾಡುತ್ತಿದ್ದಾರೆ, ರೈತರು ಉಳುಮೆ ಮಾಡುತ್ತಿದ್ದಾರೆ, ಹೊಲದಲ್ಲಿ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ನಂತರ ಈ ಚಿತ್ರ ನೋಡಿ, ಈ ಚಿತ್ರದಲ್ಲಿ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ, ಶಿಕ್ಷಕಿ ಪಾಠ ಮಾಡುತ್ತಿದ್ದಾರೆ. ಮಕ್ಕಳೇ, 1ನೇ ಪದ್ಯದ ನೋಟ್ಸನ್ನು ಬರೆಯೋದು ಹೇಗೆ ಅಂತೇಳಿ ಗೊತ್ತಾಯಿತು ಅಲ್ವಾ? ಎಲ್ಲ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀತೀರಾ ಅಲ್ವಾ ಮಕ್ಕಳೇ? ಥ್ಯಾಂಕ್ ಯು.